ಪ್ರಸನ್ನ ಕನ್ನಡಿಗ ಯೂಟ್ಯೂಬ್ ಚಾನಲ್ ಸ್ವಾಗತ. ನಿಮ್ಮ ಯಾವುದೇ ರೀತಿಯ ವಾಹನಗಳನ್ನು ಮಾರಾಟಕ್ಕಿದ್ದಲ್ಲಿ ನಮಗೆ ಅದರ ಫೋಟೋಸ್ ಮತ್ತು ಡೀಟೇಲ್ ಅನ್ನು ನಮ್ಮ ಈ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿಕೊಡಿ. ನಿಮ್ಮ ಗಾಡಿ ಸೇಲ್ ಮಾಡಿಕೊಡುತ್ತೇವೆ. ಮತ್ತು ಸ್ಕ್ರೀನ್ ಮೇಲೆ ಇರೋದು ನಮ್ಮ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಸ್ನೇಹಿತರೆ. ಪ್ರಸನ್ನ ಕನ್ನಡಿಗ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಗಂಟೆ ಬೆಲ್ ಹಾಲ್ ಅಂತ ಹೇಳಿದ್ರೆ ನಾನು ಹಾಕೋ ವಿಡಿಯೋ ಎಲ್ಲ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಫುಲ್ ವಿಡಿಯೋ ನೋಡಿ ಅಂತ ಹೇಳ್ತೀನಿ. ಸ್ನೇಹಿತರೆ, ಈ ಗಾಡಿ ಬೇಕಂದರೆ ಟೈಟಲಲ್ಲಿ ನಂಬರ್ ಇರುತ್ತೆ. ಟೈಟಲ್ ಅಂದರೆ ಈ ವಿಡಿಯೋ ಕೆಳಗಡೆ ನಂಬರ್ ಇರುತ್ತೆ ಸ್ನೇಹಿತರೆ, ಅದಕ್ಕೆ ಕಾಲ್ ಮಾಡಬೇಕು. ಕಾಲ್ ಅಂದರೆ ಫೋನ್ ಮಾಡಬೇಕು, ಗಾಡಿ ಓನರಿಗೆ ಹೋಗುತ್ತೆ ಡೈರೆಕ್ಟ್. ಹೇಳಿ ಸರ್, ಯಾವ್ದು ನಿಮ್ಮ ಗಾಡಿ? ಸರ್, ಓಮಿನಿ ಗಾಡಿ. ಓಮಿನಿ ಗಾಡಿ, ಮಾರುತಿ ಸುಜುಕಿ ಓಮಿನಿ? ಹೌದು ಸರ್. ಮಾಡಲ್ ಸರ್? ಸರ್, 2010. ಓಕೆ. ಓನರ್ ಎಷ್ಟಾಗಿದೆ ಸರ್? 9 ಓನರ್ ಆಗಿದ್ದಾರೆ ಸರ್. ಓಕೆ. ಪೆಟ್ರೋಲ್ ಏನು, ಗ್ಯಾಸ? ಎರಡು ಇದೆ ಸರ್. ಎರಡು ಇದೆ? ಹೌದು ಸರ್. ಓಕೆ. ಎಸಿ ಗೆ ಸೀಟಾ ಸರ್? ಎಸಿ, ಪವರ್ ಸ್ಟೇರಿಂಗ್ ಏನು ಬರೋದಿಲ್ಲ, ಅದಕ್ಕೆ ಮ್ಯಾನ್ಯುವಲ್. ಮ್ಯಾನ್ಯುವಲ್ ಸ್ಟೇರಿಂಗ್? ಮ್ಯಾನ್ಯುವಲ್ ಸ್ಟೇರಿಂಗ್. ಓಕೆ ಓಕೆ. ಒಂದು ಸೌಂಡ್ ಸಿಸ್ಟಮ್ ಇದೆ, ಮಾಮೂಲಿ ಸೌಂಡ್ ಸಿಸ್ಟಮ್ ಇದೆ ಅಷ್ಟೇ. ಓಕೆ. ಟೈರ್ ಎಷ್ಟು ಪರ್ಸೆಂಟ್ ಇದೆ? ಇದು ಬ್ಯಾಕ್ ಇದೆ 80% ಇದೆ, ಫ್ರಂಟ್ ಇದು 50% ಇದೆ ಸರ್. ಓನರ್ ಎಷ್ಟಾಗಿರಂದ್ರೆ? 9 ಓನರ್ ಆಗಿದ್ದಾರೆ ಸರ್. 9 ತಗೊಳ್ಳೋರು 10ನೇ ಓನರ್. ಹೌದು ಸರ್. ಕಿಲೋಮೀಟರ್ ಎಲ್ಲ ಎಷ್ಟಾಗುತ್ತೆ ಸರ್? ಸರ್, 130 ಚಿಲ್ಲರೆ ಆಗಿದೆ ಸರ್. ಕಿಲೋಮೀಟರ್ ಏನು ಗೊತ್ತಾಗಲ್ಲ ಅದು ಸರ್. ಅದು ಏನು ಈ ಗಾಡಿಗೆ ಲೆಕ್ಕ ಬರೋದಿಲ್ಲ ಸರ್. ಅದು ಬರಲ್ಲ. ಅದು ಇನ್ಶೂರೆನ್ಸ್ ಎಷ್ಟು ತಿಂಗಳೈತೆ ಸರ್? 8 ತಿಂಗಳು ಇನ್ಶೂರೆನ್ಸ್ ಇದೆ. ಓಕೆ ಓಕೆ ಸರ್. ಓಕೆ. ಗಾಡಿ ಮೇಲೆ ಏನಾದ್ರು ಲೋನ್ ಏನೈತಾ ಸರ್? ಲೋನ್ ಏನಿಲ್ಲ. ಯಾವ ಜಿಲ್ಲೆ ಸರ್ ಇದು? ಮೈಸೂರು. ಮೈಸೂರಿಂದ ಎಲ್ಲಿ ಬರೋದು? ಇದು ಪಿರಿಯಾಪಟ್ಟಣ ತಾಲೂಕು. ಪಿರಿಯಾಪಟ್ಟಣ ತಾಲೂಕು? ಹೌದು ಸರ್. ಅಲ್ಲಿಂದ ಹಳ್ಳಿ? ಹಳ್ಳಿ ಬಿಟ್ಟಿರ್ತೀರ. ಅಲ್ಲಿಂದ ಒಂದು 21-22 ಕಿಲೋಮೀಟರ್ ಆಗುತ್ತೆ ಸರ್. ಯಾವ ಊರದು? ಅಡಗ್ನಹಳ್ಳಿ ಅಂತ. ಅಡಗ್ನಹಳ್ಳಿ? ಹೌದು. ಓಕೆ ಸರ್. ಪ್ರೈಸ್ ಏನ್ ಹೇಳ್ತೀರಾ ಸರ್? 170. 170. 7+1. ಓಕೆ. 7+1 ಸೀಟರ್. ನೋಡಿ ಸರ್, ರೀಸನಬಲ್ ಆಗಿ ಹೇಳಿದ್ರೆ ನೀವು ಒಂದು ಸೇಲ್ ಆಗುತ್ತೆ. ಯಾಕಂದ್ರೆ ಈಗ 2010 ಮಾಡಲ್ಲ, ಈಗ 13 ವರ್ಷ ಗಾಡಿ, ಅದು ತಗೊಳ್ಳೋರು ಈಗ 10ನೇ ಓನರ್ ಆಗ್ತಾರೆ. ಹೌದು ಸರ್. ನೀವು ರೀಸನಬಲ್ ಆಗಿ ಇದ್ದೆ ಅಂದ್ರೆ ಪಕ್ಕ ಗಾಡಿ ಸೇಲ್ ಆಗುತ್ತೆ, ಇಲ್ಲಾಂದ್ರೆ ಆಗಲ್ಲ ಅಂತ ನಾನು ಹೇಳ್ತೀನಿ. ಹೌದು ಸರ್. ರೀಸನಬಲ್ ಆಗಿ ಮಾಡ್ಕೊಡೋದ, ನೆಗೋಷಿಯಬಲ್ ಆಗುತ್ತೆ. ನೆಗೋಷಿಯಬಲ್ ಅಂದ್ರೆ ರೀಸನಬಲ್ ಆಗಿರ್ಬೇಕಲ್ಲ. 13 ವರ್ಷ ಗಾಡಿ, ಇನ್ನು 2 ವರ್ಷ ರೋಡ್ ಟ್ಯಾಕ್ಸ್ ಮುಗಿದೋಗುತ್ತಲ್ಲ, ಹೆಂಗ್ ಮಾಡ್ತೀರಾ? ಹೌದು ಸರ್, ಇರೋದು ಹೇಳಿದೀನಿ ನಾನು. ನಾನೊಂದು ಪ್ರೈಸ್ ಹೇಳ ಹೇಳಿ ಸರ್. 1,10,000 ಕೊಡ್ತಾರೆ ತಗೊಳ್ಳಿ ಸರ್. ಎಷ್ಟು? 1,10,000. ಬೇಡ ಸರ್. ಆಗಿದೆ ಅಲ್ಲ ಸರ್. ಏನ್ ಗೊತ್ತಾ, ಬ್ಯಾಡ ಅನ್ನೋದಲ್ಲ ಇಂಪಾರ್ಟೆಂಟ್, ಇಲ್ಲಿ ಇಲ್ಲಿ ರೀಸನಬಲ್ ಆಗಿದ್ರೆ ಮಾತ್ರ ಪಕ್ಕ ಗಾಡಿ ಸೇಲ್ ಆಗುತ್ತೆ. ತುಂಬಾ ಕಮ್ಮಿ ಆಗ್ಬಿಡುತ್ತೆ ಸರ್ ಅದು. ಮತ್ತೆ ಎಷ್ಟು ಕೊಡ್ತೀರಾ ಸರ್? ನಾನು ತಗೊಬಂದಿ 2 ವರ್ಷ ಆಯ್ತು, 2 ಹತ್ತಿಗೆ ತಗೊಬಂದಿರೋದು. ನೀವು ತಗೊಂಬಂದ್ರಿ ಸರ್, ಮಾಡಲಿಲ್ಲಲ್ಲ. ಹೆಂಗ್ ತಗೊಂಬಂದ್ರಿ? ತಗೊಂಬಂದ್ರಪ್ಪ ನೀವು ಜಾಂಡ್ರ ದಡ್ರ ತಗೋಬೇಕಲ್ಲೀಗ. ಓಮಿನಿ ಇದೆ ಸರ್. ಈಗ ಓಮಿನಿ ಐತಂತ ಮಾಡಲ್ ಬೇಕಲ್ಲ ಸರ್. ಮಾಡಲ್ ಮಾರ್ಕೆಟ್ ಇದೆ ಸರ್. ಮಾರ್ಕೆಟ್ ಅಂತ ಇಲ್ಲಿಲ್ಲ ಸರ್. ಇಲ್ಲಿ ಮಾಡಲ್ ಲೆಕ್ಕ 2010 ಅಂದ್ರೆ 13 ವರ್ಷ ಗಾಡಿ. ಒಂದ್ ಗಾಡಿಗೆ ವೈಟ್ ಬೋರ್ಡ್ಗೆ 15 ವರ್ಷ ಕೊಡ್ತಾರೆ ರೋಡ್ ಟ್ಯಾಕ್ಸ್. 13 ವರ್ಷ ಮುಗಿದೋಗೈತೆ, ಇನ್ನ 2 ವರ್ಷ ಹೊಡಿಬೇಕು ಗಾಡಿ. ಹೌದ್ರಾ? ಮತ್ತೆ ನೀವೇ ತಿಳ್ಕೊಳ್ಳಿ ಸರ್. ಒಂದ್ ರೀಸನಬಲ್ ಆಗಿದ್ರೆ ಪಕ್ಕ ನಿಮ್ ಸೇಲ್ ಆಗುತ್ತೆ, ಇಲ್ಲಾಂದ್ರೆ ಆಗಲ್ಲ ಅಂತ ನಾನು ಹೇಳ್ತೀನಿ. ಹೌದು ಸರ್. ಅಷ್ಟು ಫೈನಲ್ ನನ್ಗೆ 150 ಬೇಕು ಸರ್. 150 ಮೇಲೆ ಬಂದ್ರೆ ಬಿಡೋದು ಸರ್. 1,50,000 ಮೇಲೆ. ಸರ್, ನಾನು ಒಂದ್ ಪ್ರೈಸ್ ಹೇಳ್ಬಿಡ್ತೀನಿ. ಅದು ತಗೊಳ್ಳಾರೆ ಬಿಟ್ಟಿದ್ದು, ನಿಮಗ್ ಬಿಟ್ಟಿದ್ ಮಾರವ್ರಿಗೆ. ನಾನು ಹೇಳ್ತೀನಿ ಪ್ರೈಸ್ ಲಾಸ್ಟ್. ನಿಮ್ದೇನು ಸೇಲ್ ಆಗ್ಬೇಕಂದ್ರೆ 1,30,000 ಕೊಡ್ತಾರೆ ತಗೊಳ್ಳಿ. ಇಲ್ಲ ಸರ್, ಆಗೋದಿಲ್ಲ. ಅದಕ್ಕೆ ಅಲ್ಲ ಸರ್, ಅಷ್ಟು ಒಂದ್ ಮಾತು ಹೇಳ. ಹೌದು ಸರ್, ಹೇಳಿ. ಇಷ್ಟಕ್ಕೆ ಸೇಲ್ ಆಯ್ತರೆ ನಿಮ್ದು ಗ್ರೇಟ್. ಯಾಕಂದ್ರೆ ಇಲ್ಲಿ ಓನರ್ 10 ಓನರ್ ಆಗೈತೆ. 2 ವರ್ಷ ಅಷ್ಟೇ ಹೊಡಿಬಹುದು. ಏನಪ್ಪಾ, ಸಣ್ಣ ಪುಟ್ಟ ವ್ಯಾಪಾರದಾರ ತಗೋಬಹುದು ಗಾಡಿನ. ಹೌದು ಸರ್, ತುಂಬಾ ಕಮ್ಮಿ ಆಗ್ಬಿಡುತ್ತೆ ಸರ್. ಕಮ್ಮಿ ಅಂತಲ್ಲ ಸರ್, ಸೇಲ್ ಆಗ್ಬೇಕಲ್ಲ. 13 ವರ್ಷ ಗಾಡಿ, ರೋಡ್ ಟ್ಯಾಕ್ಸ್ ಮುಗಿದೋಗುತ್ತಲ್ಲ 2 ವರ್ಷ. ಸೇಲ್ ಆಗ್ಬೇಕಂತ ಈ ಮಾತು ಹೇಳಿದ್ದು, ಇಲ್ಲಾಂದ್ರೆ ಅಲ್ಲಿ ಮಾಡಲೇ ಇಲ್ಲಲ್ಲ ಸರ್ ನಿಮ್ದು ಗಾಡಿ. ನಾನ್ ನೋಡೋದಲ್ಲ, ನೀವ್ ನೋಡ್ಬೇಕು ಸೇಲ್ ಮಾಡಾರ. ಹೌದ್ ಸರ್, ಅಷ್ಟು ಬೇಕು. ನೀವ್ ಅಷ್ಟ್ ಬೇಕಂದ್ರೆ ಕೊಡೋ ತಗೊಳಾರ ಬೇರ್ಬೇಕಲ್ವಾ ನಿಮ್ ಹತ್ರಕ್ಕೆ? ನೀವ್ ಅಷ್ಟ್ ಬೇಕಂತ ಅಂತ ಇದೀರಾ, ತಗೊಳಾರ ಬೇಕಲ್ವಾ? ಹೌದಿಲ್ರಿ ಸರ. ಹೌದು ಸರ್, ಹೇಳಿ. ತಗೊಳಾರ ಇಂಪಾರ್ಟೆಂಟ್ ಇಲ್ಲಿ ಆಗೋದು. ನಾವು ನಮ್ಗೆ ಇಷ್ಟ ಬೇಕಂತ ಅದು ಇಂಪಾರ್ಟೆಂಟ್ ಆಗಲ್ಲ. ಯಾಕಂದ್ರೆ
ಅಲ್ಲ ಸರ್, ಪ್ರೈಸ್ ನೋಡಿ ಬರ್ಬೇಕು ನಿಮ್ ಹತ್ರಕ್ಕೆ. ನೀವ್ ಹಿಂಗ್ ಹೇಳಿದ್ರೆ ನಮ್ಗೆ ಇಷ್ಟ ಬೇಕು ಅಷ್ಟ್ ಬೇಕು ಅಂತ ಹೇಳಿ ತಗೊಳಾರ ಬರ್ಬೇಕಲ್ವಾ? ಹೌದು ಸರ್, ಅದಕ್ಕೆ ಹೇಳಿದ್ನ ನಾನು 2 ಲಕ್ಷ ಹೇಳಿದ ನಿಮ್ಗೆ ಸರ್. ಇಲ್ಲಿ ಮಾಡಲ್ ನೋಡ್ರಿ, ಮಾಡಲ್ ಇಂಪಾರ್ಟೆಂಟ್ ಆಗತ್ತಿ. 2010 ಹೆಂಗ್ರಿ ಯೋಚನೆ ಮಾಡ್ತೀರ ನೀವು? ಹಾ, ನಂದ್ ಇಷ್ಟಕ್ಕೆ ನೀನ್ ತಂದಿ ಅಂದ್ರ ಅವ್ರ ನೀವಂತೂ ಜಾಣ್ರಪ್ಪ ತಂದ್ರಿ, ತಗೊಳಾರ ದಡ್ರ ಎಲ್ರು ಜಾಣ್ರಿ ರೀ. ಹೌದಾ? ಹೌದು ಸರ್, ನಾವ್ ತಗೊಂಡಿವ ಅಂತ ಅವ್ರು ತಗೊಂಡಾಕ್ ಬರಲ್ಲ ಗಾಡಿನ. ಅವ್ರು ಮಾಡಲ್ ಲೆಕ್ಕ ಹಾಕ್ತಾರೆ, ಓನರ್ ಲೆಕ್ಕ ಹಾಕ್ತಾರೆ. ಏನಪ್ಪ ಎಷ್ಟು ವರ್ಷ ಐತೆ ರೋಡ್ ಟ್ಯಾಕ್ಸ್ ಎಲ್ಲ ಯೋಚನೆ ಮಾಡ್ತಾರೆ. ಅದು ಇಂಪಾರ್ಟೆಂಟ್ ಆಗುತ್ತೆ. ಇಷ್ಟಾದ್ರೆ ಹೋಗುತ್ತೆ ನಿಮ್ ಗಾಡಿ, ನಾಳೆನೆ ಸೇಲ್ ಆಗುತ್ತೆ. ನೋಡಿ ಏನ್ ಮಾಡ್ತೀರಾ, ಕೊಡ್ತೀರಾ ನಾನು ಹೇಳಿದ ರೇಟಿಗೆ? ಸರ್, ನಮ್ಮ ಅಣ್ಣನ ಕೇಳ್ಕೊಂಡು ನೋಡೋದ ಸರ್. ಇಲ್ಲಿ ನೀವ ಓನರ್ ಯಾರು? ನಮ್ಮಣ್ಣ. ಯಾರಿಗಾದ್ರೂ ಈ ಒಮಿನಿ ಬೇಕಾಗಿದ್ರೆ ಅವರು ಪ್ರೈಜು 150,000 ರೂಪಾಯಿಗೆ ಕಮ್ಮಿ ಕೊಡಲ್ಲಂತೆ. ನೋಡಿ ಯಾರಿಗಾದ್ರೂ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು ಅವರಿಗೆ, ಓನರ್ ನಂಬರಿಗೆ.